ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಮಿನಲ್, ನೀವು ನೋಡ್ತಾ ಇದ್ದೀರಾ ಕ್ರಿಮಿನಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಅಂತೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಪಬ್ಜಿ ಪ್ಲೇಯರ್ ಪ್ಲೇಯಿಂಗ್ ಫ್ರೀ ಫೈರ್ ಅಂತ ವಿಡಿಯೋ ಟೈಟಲು, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ವಿಡಿಯೋ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮತ್ತು ದಯವಿಟ್ಟು ಪಬ್ಜಿ ಪ್ಲೇಯರ್ಸು ಯಾರೂ ಕೂಡ ಸೀರಿಯಸ್ಸಾಗಿ ತಗೋಬೇಡಿ. ಸೀರಿಯಸ್ಸಾಗಿ ತಗೊಂಡು ಬಿ ಪಿ ಗಿಪಿ ಜಾಸ್ತಿ ಮಾಡ್ಕೊಂಡು ಅಡ್ಮಿಟ್ ಆಗಬೇಡಿ. ಯಾಕಂದರೆ ಎಲ್ಲ ಕಡೆ ಕೊರೋನಾ ಪೇಷಂಟ್ ಇದ್ದಾರೆ. ಇವಾಗ ಎನಿ ಇಂಟ್ರೆಸ್ಟ್ ಡೈರೆಕ್ಟಾಗಿ ವಿಡಿಯೋ ಕಡೆ ಬರೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಟ್ಟಿದರೆ ಮೊದಲನೇ ಸರಿ ಲೋನ್ ಅಲ್ಪ ಆಡೋಕ್ಕೆ ಬಂದಿದ್ದೀನಿ. ಲೋನ್ ಅಲ್ಪಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಎಲ್ಲಿರ್ತಾನೆ. ಓ ಇಲ್ಲಿಯವನೇ. ಇರಿ ಇರಿ, ಕಣ್ಣನ್ನು ಮೀಟ ಕೊಡೋಣಂತೆ. ತು ಲೋನ್ ಅಲ್ಪಲ್ಲಿ ಎರಡೇ ಗ್ಲೂ ಅಲ್ಲಿ ಕೊಡೋದು, ಅದುವೇ ಯೂಸ್ ಮಾಡಿಬಿಟ್ರೆ ಖಾಲಿ ಆಗೋಗುತ್ತೆ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಂದರೆ ನೋಡಿ, ಗ್ಲೂ ಅಲ್ಲಿ ಹಾಕ್ಕೊಂಡಾಗ ಗ್ಲೂ ಅಲ್ಲಿ ಹೊಡೆದ್ಬಿಟ್ಟು ಒಳಗಡೆ ಇರೋ ನೋಡಿಬೇಕಾಗುತ್ತೆ. ಇದೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವರ್ಕ್ ಆಗೋಲ್ಲ, ಯಾಕಂದರೆ ಬಾಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತೀನಿ ನಾನು. ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ಕ್ರಿಮಿನಲ್ ಬ್ರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳಿ ಅಂತ. ನನಗೆ ಒಡೆಯೋಕ್ಕೆ ಬರುತ್ತೆ, ಹೇಳೋಕ್ಕೆ ಬರೋಲ್ಲ, ಅದೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ. ಸರಿ, ಸ್ವಲ್ಪ ದಿನದಲ್ಲೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ಒನ್ ಟೈಪ್ ಎಲ್ಲ ಅಂತ. ಏನು ಕಳ್ಳ ನಮಗ ಇರೋ ಬರೋ ಬುಲೆಟ್ ನಮ್ಮ ತಲೆಗೆ ಹೊಡೆದ್ಬಿಟ್ಟಿಗೆ, ತಲೆಗಲ್ಲ ಬಾಡಿಗೆ. ಇಲ್ಲಿಯವನೇ ಒನ್ ಟ್ಯಾಪ್ ಡೈರೆಕ್ಟ್ ರೆಡ್ ನಂಬರ್ ತೊಡಿಬೇಕು. ಇವನೇನು ಮನಿಕೊಂಬಿಟ್ಟ, ಏನು ಪಬ್ಜಿ ಆಡ್ತಾನೆ ಇಲ್ಲ ಫ್ರೀ ಫೈರ್ ಆಡ್ತಾನೆ? ಪಬ್ಜಿ ಪ್ಲೇಯರ್ ಇರಬೇಕು ಇವನು. ಆರಾಮಾಗಿ ಮಲ್ಕೊಂಡು ಆಡ್ತಾನೆ, ಇರೋಕ್ಕಿನ್ನ ಇಟ್ ಈಸ್ ಕ್ರಿಮಿನಲ್. ಒಪ್ಪಿ ರೆಡ್ ನಂಬರ್ಸ್ ಎಲ್ಲ ತಲೆಗೆ ಕಿಲ್ಕೊತು. ಅದು ನಮ್ಮ ಹತ್ರ ಎಲ್ಲ ಬೇಡ, ಸುಮ್ಮನೆ ಆರಾಮಾಗೆ ಪಬ್ಜಿ ಆಡ್ಕೊಂಡು ಮನೇಲಿರು ಅಂದರೆ ಫ್ರೀ ಫೈರ್ ಆಡೋಕ್ಕೆ ಬರ್ತವನೆ. ಸರಿ, ಅಂತೂ ಇಂತೂ ಈಗ ಎಮ್ ಪಿ 40 ಹೊಡೆದ್ರೆ ಎಲ್ಲ ರೆಡ್ ನಂಬರೇ. ಇವನೇನು ಕಳ್ಳನ ಮಗ, ನಮ್ಮ ಗೇಮ್ ಪ್ಲೇ ನೋಡೋಕ್ಕಾಗ್ದಾನೆ. ಬ್ಯಾಕ್ ಹೋಗ್ಬಿಟ್ನ ಏನು ಕತೆ ಅಂತ ಗೊತ್ತಾಯ್ತಲ್ಲ. ನೋಡೋಕ್ಕಾಗ್ದಾನೆ ಹೋದ್ ನಾವು ಹೊಡೆಸ್ಕೋಬೇಕು ಆಯ್ತದೆ ಅಂತ ಹೋದ್ನು ಅಂತ ಗೊತ್ತಾಯ್ತಲ್ಲ. ಸರಿ, ಅಂತೂ ಇಂತೂ 887 ಎತ್ಕೊಂಡಿದ್ದೀನಿ. ಈಗ ಒನ್ ಟ್ಯಾಪ್ ಹೊಡಿಲೇಬೇಕು. ಎಲ್ಲಿದ್ದು ಹೆಚ್ಚಿನ? ಇಲ್ಲಿ ಅವನೇ ಗೋಪಿ. ಅವನು ಟ್ರಾಪಿಕಲ್ ಪ್ಯಾರೆಟ್ ಇಟ್ಕೊಂಡು ಬರ್ತಾನೆ. ಓ, ಸಿಂಪೆಲ್ಲ ಹೊಡೆದ್ಬಿಟ್ಟು ಒನ್ ಟ್ಯಾಪ್ ಹೊಡಿತಾವ್ರೆ. ಇರಿ ಬಾಸ್, ಕಾನೂನು ಕೈಗೆ ತಗೋಬೇಡಿ, ನಾವೇ ಹೊಡಿತೀವಿ. ಎಲ್ಲಿಂದ ಬರ್ತಾರೋ ಗೊತ್ತಾಗಲ್ಲ. ರೆಡ್ ಬಾಸ್ ಹತ್ಕೊಂಬಿಟ್ಟವನೇ ಅನ್ಸುತ್ತೆ. ಇಲ್ಲವನೇ ತು ಆ ಕಡೆ ಈ ಕಡೆ ಸುತ್ತಾಡಿಸ್ಬಿಟ್ಟು ಹೊಡೆದ್ಬಿಡ್ತಾನೆ. ಇದೇ ಆಗಲ್ಲ ನನಗೆ. ಪ್ರತಿ ಸಲ ಲೋನ್ ಅಲ್ಪಲ್ಲಿ ವಿಡಿಯೋ ಮಾಡೋಕ್ಕೆ ಬಂದರೆ ಈ ಮ್ಯಾಗಲ್ಲಿ ಹೊಡೆಯೋದು, ಡಬಲ್ ಎಡಾಗಿ ಬಂದು ಕೊಡೋದು ನನ್ನ ಕೈಗೆ, ಅದೇ ಆಗಿಬಿಡ್ತಾಯಿತ್ತು. ಯಾವುದು ಕೂಡ ಪರ್ಫೆಕ್ಟ್ ಆಗಿರ್ತಾ ಇರಲಿಲ್ಲ. ಇಲ್ಲಿ ಅವನೇ ಹಿಂದಿ ರೆಡ್ ನಂಬರ್ ಅಂದ್ಕೊಂಡೆ, ಆದರೆ ಆ್ಯಕ್ಯುರೇಸಿನೇ ತಗೋತಾ ಇಲ್ಲ, ಎಲ್ಲ ರಿಕಾಯಿಲ್ ಹೊಡಿತೈತೆ. ಈ ಸಲ ಮಾಡ್ದಲ್ಲ ಒಪ್ಪಿ ರೆಡ್ ನಂಬರ್ಸು ಎಲ್ಲ ತಲೆಗೆ ಕುಂತ್ಕೋತು. ಸುಮ್ಮನೆ ಬೇಡ ಇವೆಲ್ಲ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಒಳ್ಳೆ ಮಾತಿಂದ ಅವನು ನೋಡಿ, ನಮ್ಮ ಹತ್ರ ಡಬಲ್ ಬರರ್ ಯೂಸ್ ಮಾಡೋಕ್ಕೆ ಬರ್ತಾವನೆ. ಕಣ್ಣನ್ನು ಅವನು ಹೊಡಿಲೇಬೇಕು. ಆದರೂ ಕೂಡ ಅವನು ಒಪ್ಪಿ ಪ್ಲೇಯರು, ಯಾಕಂದರೆ ನೋಡಿ ಎಮ್ ಪಿ 40 ಐತೆ, ಆದರೆ ಒನ್ ಟ್ಯಾಪ್ ಆಡ್ತಾವನೆ. ಕಳ್ಳನ ಮಕ್ಕಳು ಒಬ್ಬರು ಗೆಲ್ಲೋ ಟೈಮಲ್ಲಿ ಎಮ್ ಪಿ 40 ಯೂಸ್ ಮಾಡ್ಬಿಡ್ತಾರೆ. ಇರಿ ಇರಿ, ಗರಿನದಾರು ಒಂದು 2 ಲಕ್ಷ 3 ಲಕ್ಷ ಡೈಮಂಡ್ಸ್ ಆದರೂ ಕೊಟ್ಟರೆ ಎಲ್ಲ ಯುವಲ್ಸ್ನ ಮ್ಯಾಕ್ಸ್ ಮಾಡ್ಕೊಳ್ಳೋದು, ಏನು ಕೊಡ್ತಾ ಇಲ್ಲ ಅವರು. ಇಲ್ಲಿ ಅವನೇ ಒಪ್ಪಿ ರೆಡ್ ನಂಬರ್ಸು ಅಂದ್ಕೊಂಡೆ. ಇನ್ನೇನು ಡೆಸರ್ಟಲ್ಲಿ ಹೊಡಿತಾವನ? ಇರೋಚಿನ ಡೆಸರ್ಟ್ ಯೂಸ್ ಮಾಡ್ಬಿಡ. ಡೆಸರ್ಟ್ ನನ್ನ ಹತ್ರ, ಓ ಡೆಸರ್ಟ್ ನನ್ನ ಹತ್ರ ಆಯ್ತೆ, ನಾನು ಯೂಸ್ ಮಾಡ್ತಾ ಇಲ್ಲ. ಒನ್ ಟ್ಯಾಪ್ ಹೊಡೆಯೋಣ ಅಂತೆ. ಎಲ್ಲಿದ್ದನು, ಯಾವ ಕಡೆ? ಇಲ್ಲೇ ಬರ್ತಾವನೆ ಒಪ್ಪಿ. ಇನ್ನೇನು ನನ್ನ ದಾರಿಗೆ ಅಡ್ಡಡ್ಡ ಬರ್ತಾವನೆ. ನಮ್ಮ ದಾರಿಗೆ ಅಡ್ಡ ಬಂದವ್ರು ನಕ್ಕನ್ನು ಯಾರನ್ನು ಉಳಿಸಲ್ಲ. ಒಪ್ಪಿ ರೆಡ್ ನಂಬರ್ದು ತಲೆಗೆ ಕುಂತ್ಕೊತು ಎಲ್ಲ. ಈಗ ಎಮ್ 10 ಎತ್ಕೊಂಡಿದ್ದೀನಿ. ಕ್ರಿಮಿನಲ್ ಬರೋ ಎಮ್ 10 ಅಲ್ಲಿ ಫುಲ್ ಒನ್ ಟ್ಯಾಪ್ ಅಂತ ಕೇಳ್ಬೋದು. ಈ ಕಳ್ಳನ ಮಗನ ಎಮ್ 10 ಇವ ಎಮ್ 10 ಅಂತ ಇದು ಏನು ಬೀಳಲ್ಲ, ಎಲ್ಲ ಬಾಡ್ ಬಾಡಿಗೆ ಕುಂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು, ನೋಡಿ ನೋಡಿ, ಫುಲ್ ಬಾಡಿಗೆ ಕುಂತ್ಕೊಳ್ಳುತ್ತೆ. ಆದರೆ ಇವಾಗನ್ನ ಮ್ಯಾಕ್ಸ್ ಮಾಡೋಣ ಅಂತ ಇದ್ದೀನಿ, ನೋಡಬೇಕು ಏನೇನಾಗುತ್ತೆ ಅಂತ. ಒಪ್ಪಿ ಚಿಂದಿ
ಬಾಡಿ ಶರ್ಟು, ಆದರೆ ಸಾಯಲಿಲ್ಲ ಅವನು. ಹೌಸ್ಕೊಂಡು ಆಡ್ತವನೆ ಪಾಪ, ಈಲಾಗಲಿ. ಯಾಕಂದರೆ ನಮ್ಮ ಹತ್ರ ಎಷ್ಟೊಂದು ಹೆಲ್ಪಿಂಗ್ ನೇಚರ್ ಐತೆ ಅಂತ ಅವನಿಗೂ ಗೊತ್ತಾಗಲಿ. ಇಲ್ಲೇ ಬರ್ತವನೆ ಓ ಪಿ ರೆಡ್ ನಂಬರ್ಸು, ಆದರೆ ಓ ಪಿ ಈಗ ಸತ್ತ ಅಂತಿಂತು. ಒಂದೇ ರೆಡ್ ನಂಬರ್ಗೆ ಸತ್ತಾಗ್ಬಿಟ. ಇನ್ನು ಎರಡೇ ರೌಂಡ್ ಗೆದ್ಬಿಟ್ರೆ ನಾವು ವಿನ್ ಆಯ್ತೀವಿ. ಈಗ ಶಿಂದ್ಯಾ ಹೊಡೆಯೋಣ ಅಂತೆ. ಮತ್ತೆ ಒನ್ ಟ್ಯಾಪು, ಜೀರೋ ಡೌನ್ ಆಗ್ಬಿಡ್ತಾನ, ಏನು ಕತೆ ಅಂತ ಗೊತ್ತಾಯ್ತಲ್ಲ. ಓ ಪಿ ಶಿಂದ್ಯಾ ಹೊಡೆದ್ಬಿಟ ಅಂತೂ ಇಂತೂ ಏನೋ ಹೊಡೆದ್ಬಿಡಾನೆ. ಅಲಗ್ ಗುಲಕ್ಕಲ್ಲಿ ಅಲಗ್ ಗುಲಕ್ ಅಲ್ಲ, ರಿಯಲಾಗಿ ಹೊಡೆದ ಪಾಪ. ಈಗ ಅಂತಿಂತು ಪಕ್ಕ ಒನ್ ಟ್ಯಾಪ್ ಹೋಯ್ತು ಅಂದ್ಕೊಂಡೆ, ಜಸ್ಟ್ ಮಿಸ್ ಆಯಿತು. ಈ ಹಿಂದಿ ರೆಡ್ ನಂಬರ್ ಹೊಡಿ, ಹಿಂದಿ ರೆಡ್ ನಂಬರ್ ಬಿಡ್ತದೆ ಅಂದ್ಕೊಂಡೆ, ಬಿದ್ದಿಲ್ಲ. ಈಗ ರೆಡ್ ನಂಬರ್ತು ಓ ಪಿ, ನಾನೆಲ್ಲ ಹೊಡೆದಿದ್ದು ಅವನು. ಈಗ ಅಂತಿದ್ದು ಡೆಸರ್ಟ್ ಎತ್ಕೊಂಡಿದ್ದೀನಿ. ಈಗ ಏನಾದರೂ ಮಾಡಿ ಡೆಸರ್ಟಲ್ಲಿ ಹೊಡಿಲೇಬೇಕು. ಜೀರೋ ಚಿನ್ನ ಬಂದು ಅವನು ಡೆಸರ್ಟ್ ಎತ್ಕೊಂಡಿರ್ತಾನೋ ಏನು ಕತೆ ಗೊತ್ತಿಲ್ಲ. ವೇಟ್ ಮಾಡೋಣ, ಅವನೇ ಇಲ್ಲಿಗೆ ಬರಲಿ. ಬೇಡ, ನಾವೇ ಅವನ ಜಾಗಕ್ಕೆ ಹೋಗಿ ಹೊಡೆಯೋಣ ಅಂತೆ. ಇಲ್ಲೇ ಬರ್ತಾನೆ ಓ ಪಿ. ಡೆಸರ್ಟಲ್ಲಿ ಎಡ್ ಬಿತ್ತು ಅಂದ್ಕೊಂಡೆ, ಆದರೂ ಬಿದ್ದಿಲ್ಲ. ಇಲ್ಲಿ ಅವನು ಓ ಪಿ ಚಿಂದಿ ರೆಡ್ ನಂಬರ್, ಇಲ್ಲ ಇನ್ನು ಬಿದ್ದಿಲ್ಲ. ಈ ಚಿಂದಿ ಎಡ್ ಬಿತ್ತು, ಚಿಂದಿ ಒಂಟೆ ಬಿತ್ತು.